ದೇಶಕ್ಕೆ ಮತ್ತೊಂದು ವಂದೇ ಭಾರತ್ ರೈಲು. ಹುಬ್ಬಳ್ಳಿ ಬೆಂಗಳೂರು ನಡುವೆ ಸಂಚರಿಸಲಿದೆ ವಂದೇ ಭಾರತ್. ಜೂನ್ 26ರಿಂದ ಹುಬ್ಬಳ್ಳಿ ಬೆಂಗಳೂರು ವಂದೇ ಭಾರತ್ಗೆ ಚಾಲನೆ ಸಿಗಲಿದೆ. ರಾಜ್ಯಕ್ಕೆ ಮತ್ತೊಂದು ವಂದೇ ಭಾರತ್ ರೈಲು. ಹುಬ್ಬಳ್ಳಿ ಬೆಂಗಳೂರು ನಡುವೆ ಸಂಚರಿಸಲಿದೆ ವಂದೇ ಭಾರತ್ ರೈಲು. ಜೂನ್ 26ರಂದು ಹುಬ್ಬಳ್ಳಿ ಬೆಂಗಳೂರು ವಂದೇ ಭಾರತ್ಗೆ ಚಾಲನೆ ಸಿಗಲಿದೆ. ಚೆನ್ನೈ ಬೆಂಗಳೂರು ನಂತರ ಬೆಂಗಳೂರು ಹುಬ್ಬಳ್ಳಿಗೆ ವಂದೇ ಭಾರತ್ ರೈಲು ಚಾಲನೆ ಸಿಗ್ತಾ ಇದೆ. ಒಂದೇ ಬಾರಿ 5 ಹೊಸ ವಂದೇ ಭಾರತ್ ರೈಲುಗಳಿಗೆ ನಮ್ಮ ಚಾಲನೆಯನ್ನು ನೀಡಲಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆಯನ್ನು ನೀಡಲಿದ್ದಾರೆ ಪ್ರಧಾನಿ ಮೋದಿ. ಸೆಮಿ ಹೈಸ್ಪೀಡ್ ರೈಲು ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿದೆ. ಮುಂಬೈ ಗೋವಾ, ಬೆಂಗಳೂರು ಹುಬ್ಬಳ್ಳಿ, ಪಾಟ್ನಾ ರಾಂಚಿ, ಭೋಪಾಲ ಇಂದೋರ್, ಭೋಪಾಲ ಜಬಲ್ಪುರ ರೈಲುಗಳಿಗೆ ಚಾಲನೆ ಸಿಗಲಿದೆ. ರೈಲ್ವೆ ಇಲಾಖೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 5 ವಂದೇ ಭಾರತ್ಗೆ ಚಾಲನೆ ಸಿಗ್ತಾ ಇದೆ. ಬೆಂಗಳೂರಿಂದ ಹುಬ್ಬಳ್ಳಿಯನ್ನು 5 ಗಂಟೆಗಳಲ್ಲಿ ತಲುಪಬಹುದಾಗಿರ್ತಕ್ಕಂಥ ವಂದೇ ಭಾರತ್ ರೈಲು ಇದು. ವಂದೇ ಭಾರತ್ ಎಕ್ಸ್ಪ್ರೆಸ್ 8 ಬೋಗಿಗಳನ್ನು ಹೊಂದಿದೆ. ಪ್ರಯಾಣಿಕರ ಸಂಖ್ಯೆ ನೋಡಿಕೊಂಡು ಹೆಚ್ಚಳ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಇದು ಸಂಚರಿಸುತ್ತೆ. 120 ಕಿಲೋಮೀಟರ್ ವೇಗಕ್ಕೆ ತಕ್ಕಂತೆ ಹಳಿಗಳನ್ನು ಸಹ ಮಾರ್ಪಾಡು ಮಾಡಲಾಗಿದೆ. ರಾಜ್ಯಕ್ಕೆ ಮತ್ತೊಂದು ವಂದೇ ಭಾರತ್ ರೈಲು. ಹುಬ್ಬಳ್ಳಿ ಬೆಂಗಳೂರು ನಡುವೆ ಸಂಚರಿಸಲಿದೆ ವಂದೇ ಭಾರತ್. ಜೂನ್ 26ರಂದು ಹುಬ್ಬಳ್ಳಿ ಬೆಂಗಳೂರು ವಂದೇ ಭಾರತ್ಗೆ ಚಾಲನೆ ಸಿಗಲಿದೆ. ಸೊ ಹೀಗೆ ಮತ್ತೊಂದು ವಂದೇ ಭಾರತ್ ರೈಲು ರಾಜ್ಯಕ್ಕೆ ಲೋಕಾರ್ಪಣೆಯಾಗ್ತಾ ಇದೆ. ಅತಿ ವೇಗವಾಗಿ ಸಾಗುವಂಥ, ಗಾಳಿಯ ಜೊತೆಗೆ ಘರ್ಷಣೆ ಕಡಿಮೆ ಮಾಡಿಕೊಂಡು ಸಾಗುವಂಥ ರೈಲು ವಂದೇ ಭಾರತ್ ರೈಲು. ವಂದೇ ಭಾರತ್ ರೈಲಿನಲ್ಲಿ ಕವಚ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ. ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಅದು ಸಂಚರಿಸಬಲ್ಲದು. ರೈಲಿನ ಬೋಗಿಗಳಲ್ಲಿ ಸಸ್ಪೆನ್ಷನ್ ವ್ಯವಸ್ಥೆ ಅತ್ಯುತ್ತಮವಾಗಿದೆ. ಅತಿ ವೇಗದಲ್ಲಿ ರೈಲು ಚಲಿಸಿದರೂ ಸಹ ಪ್ರಯಾಣಿಕರಿಗೆ ಶಬ್ದ ಹೆಚ್ಚಾಗಿ ಕೇಳಿಸೋದಿಲ್ಲ. ಸ್ವಯಂಚಾಲಿತ ಡೋರ್, ಅಗ್ನಿ ಅನಾಹುತದ ಅಲರ್ಟ್ ಮಾಡುವ ಸೆನ್ಸಾರು ಸಹ ವಂದೇ ಭಾರತ್ ರೈಲಿನಲ್ಲಿ ಇರಲಿದೆ. ಸಿಸಿಟಿವಿ ಕ್ಯಾಮ್ರಾ, ವೈಫೈ ಸೌಲಭ್ಯ, 3 ಗಂಟೆಗಳ ಬ್ಯಾಟ್ರಿ ಬ್ಯಾಕಪ್ ಸಹ ಇರುತ್ತೆ. ಬೇರೆ ರೈಲುಗಳಿಗೆ ಹೋಲಿಸಿದರೆ ವಂದೇ ಭಾರತ್ ರೈಲು ಬಹಳ ಹಗುರವಾಗಿರುತ್ತೆ. ವಂದೇ ಭಾರತ್ ರೈಲಿನ ಬಹುತೇಕ ಬಿಡಿ ಭಾಗ ಭಾರತದಲ್ಲೇ ತಯಾರು ಮಾಡಲಾಗ್ತಾ ಇದೆ. ಲಗೇಜ್ ಇರಿಸುವ ಸ್ಥಳಾವಕಾಶ ಹೆಚ್ಚಿನ ಪ್ರಮಾಣದಲ್ಲಿ ಇರಲಿದೆ. ಸೀಟ್, ಶೌಚಾಲಯ, ವಿಕಲಚೇತನರಿಗೆ ಶೌಚಾಲಯ, ವೃದ್ಧರು ಅಂಧರ ಸ್ನೇಹಿಯಾಗಿದೆ ವಂದೇ ಭಾರತ್ ರೈಲು. ಆಡಿಯೋ ಹಾಗೂ ವಿಡಿಯೋ ಸಹಿತ ಮಾಹಿತಿಯನ್ನು ನೀಡುವಂಥ ಒಂದು ಸೌಲಭ್ಯ ವಂದೇ ಭಾರತ್ ರೈಲಿನಲ್ಲಿ ಇರುತ್ತೆ. ವಂದೇ ಭಾರತ್ ರೈಲು ಏರೋಡೈನಾಮಿಕ್ ವಿನ್ಯಾಸವನ್ನು ಹೊಂದಿದೆ.